ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಚೀನಾ ತನ್ನ ಜಿಡಿಪಿಯ ಶೇಕಡ 20% ಶಿಕ್ಷಣ ಕ್ಷೇತ್ರಕ್ಕೆ ಖರ್ಚು ಮಾಡುತ್ತೆ. ಆದರೆ ಕಾಂಗ್ರೆಸ್ ಆಡಳಿತದಲ್ಲಿ ಭಾರತವು ಜಿಡಿಪಿಯ ಶೇಕಡ 7% ಮಾತ್ರ ಶಿಕ್ಷಣಕ್ಕೆ ಮೀಸಲಿಟ್ಟು ಅದರಲ್ಲಿ ಬರೀ 4% ಮಾತ್ರ ಖರ್ಚು ಮಾಡುತ್ತೆ. ಹೀಗೆ ಹೇಳಿದ್ದು ನಾವಲ್ಲ, 2013 ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ನರೇಂದ್ರ ಮೋದಿ ಹೇಳಿರೋ ಮಾತು. 2014 ಮೋದಿ ಅಧಿಕಾರಕ್ಕೆ ಬರೋ ಮೊದಲು ಬಿಜೆಪಿ ತನ್ನ ಪ್ರಣಾಳಿಕೆಯನ್ನು ಜಾರಿ ಮಾಡಿತ್ತು. ಆಗ ಜಿಡಿಪಿಯ ಶೇಕಡ 15-20% ಶಿಕ್ಷಣ ಕ್ಷೇತ್ರಕ್ಕೆ ಮೀಸಲಿಟ್ಟಿರುವಂತಹ ಭರವಸೆ ನೀಡಿರ್ತಾರಾ? ಸಾಧ್ಯನೇ ಇಲ್ಲ, ಖಂಡಿತವಾಗೂ ಕೊಟ್ಟೇ ಇಲ್ಲ. ಜಿಡಿಪಿಯ 6% ಮಾತ್ರ ಶಿಕ್ಷಣ ಕ್ಷೇತ್ರಕ್ಕೆ ಮೀಸಲಿಡೋ ಭರವಸೆಯನ್ನು ಆಗ ನರೇಂದ್ರ ಮೋದಿಯವರು ನೀಡಿದ್ರು. ಆಗ ಇದನ್ನೇ ದೊಡ್ಡ ಸಾಧನೆ ಅನ್ನೋ ರೀತಿ ನಮ್ಮ ವಾಟ್ಸಪ್ ಯೂನಿವರ್ಸಿಟಿಯ ಸ್ಟೂಡೆಂಟ್ಗಳು, ಪ್ರೊಫೆಸರ್ಗಳು ಹಂಚಿಕೊಂಡಿದ್ರು. 2021 ಸರ್ಕಾರ ಶಿಕ್ಷಣದ ಮೇಲೆ ಶೇಕಡ 4.5% ಮಾತ್ರ ಖರ್ಚು ಮಾಡಿದೆ. ಅದರಲ್ಲೂ ಕೇಂದ್ರ ಸರ್ಕಾರ ಬರೀ ಶೇಕಡ 1.1% ಮಾತ್ರ ಶಿಕ್ಷಣ ಕ್ಷೇತ್ರಕ್ಕೆ ಖರ್ಚು ಮಾಡಿರೋದು. ಆಸೆರ್ನ ವರದಿ ಪ್ರಕಾರ 4 ಒಬ್ಬ ವಿದ್ಯಾರ್ಥಿಗೆ ತನ್ನ ಮಾತೃಭಾಷೆಯಲ್ಲಿ ಇನ್ನೊಂದು ತರಗತಿಯ ಪಠ್ಯಪುಸ್ತಕವನ್ನು ಓದೋಕ್ಕಾಗೋದಿಲ್ಲ. 3 ಒಬ್ಬ ವಿದ್ಯಾರ್ಥಿಗೆ ಸರಳವಾದ ವ್ಯವಕಲನ ಮಾಡೋಕ್ಕೂ ಸಹ ಗೊತ್ತಿಲ್ಲ. 2 ಒಬ್ಬ ವಿದ್ಯಾರ್ಥಿಗೆ 3-digit ನಂಬರ್ನಲ್ಲಿ 1-digit ನಂಬರ್ನ ಡಿವೈಡ್ ಮಾಡೋಕ್ಕೆ ಗೊತ್ತೇ ಇಲ್ಲ. ಅಷ್ಟಕ್ಕೂ ಇವರು ಸಣ್ಣ ಪುಟ್ಟ ಮಕ್ಕಳಂತ ಅಲ್ವೇ ಅಲ್ಲ, 14-18 ವಿದ್ಯಾರ್ಥಿಗಳು. ಆದರೆ ಮೋದಿಜಿಯವರು ನಮ್ಮ ದೇಶದಲ್ಲಿ ನಾವು ಶಿಕ್ಷಣ ಕ್ಷೇತ್ರವನ್ನು ಬಲಪಡಿಸಿದ್ದೇವೆ ಅಂತ ಹೇಳ್ತಾರೆ. ಅಷ್ಟಕ್ಕೂ ಮೋದಿಯವರ ಶಿಕ್ಷಣದ ಬಗ್ಗೆ ಹಲವಾರು ಗೊಂದಲ ಇದೆ. ಮೋದಿಯವರು MA ಮಾಡಿದ್ದಾರೆ ಅಂತ ಹೇಳಲಾಗತ್ತೆ, ಆದರೆ ಮೋದಿಯವರು ರೇಡಾರ್, ಗಟಾರ್ನಿಂದ ಗ್ಯಾಸ್ ಉತ್ಪಾದನೆ ಬಗ್ಗೆ ಮಾತಾಡ್ತಾರೆ. ವರ್ಲ್ಡ್ ಬ್ಯಾಂಕ್ ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ ಪ್ರಕಾರ ನಮ್ಮ ದೇಶದಲ್ಲಿ 11 ವಿದ್ಯಾಭ್ಯಾಸದಲ್ಲಿ 7 ಪಡೆಯಬಹುದಾದಂಥ ವಿದ್ಯಾಭ್ಯಾಸವನ್ನು ಮಾತ್ರ ಪಡೆದಿದ್ದಾರೆ. ಅಂದರೆ ಹೆಚ್ಚುವರಿ 4 ವಿದ್ಯಾಭ್ಯಾಸ ಮಾಡಲಾಗ್ತಾ ಇದೆ. ಇಷ್ಟೆಲ್ಲ ಕಲಿತರೂ ಕೂಡ ಉದ್ಯೋಗ ಸಿಗ್ತಾ ಇದೆಯಾ? ಸಿಗ್ತಾ ಇಲ್ಲ. ನಮ್ಮ ಪ್ರಧಾನಿ ಕೊನೆಗೆ ಹೇಳೋದು ಪಕೋಡ ಮಾರೋಯಿ ಅಂತ. ಪಕೋಡ ಮಾರೋದಿದ್ರೆ ಲಕ್ಷಗಟ್ಟಲೆ ಖರ್ಚು ಮಾಡಿ ಲೋನ್ ಮಾಡಿ, ಎಜುಕೇಷನ್ ಲೋನ್ ಎಲ್ಲ ಮಾಡಿ ಯಾಕೆ ಓದಬೇಕಿತ್ತು? ಇನ್ನು ವಿಬೋಕ್ಸ್ ಇಂಡಿಯಾ ಸ್ಕಿಲ್ ರಿಪೋರ್ಟ್ 2024 ಪ್ರಕಾರ ಭಾರತದಲ್ಲಿ 2 ಕಾಲೇಜು ವಿದ್ಯಾರ್ಥಿ ನಿರುದ್ಯೋಗಿ. ಅಂದರೆ ಶಿಕ್ಷಣ ಪಡೆಯುವಾಗಲೇ 1 ವಿದ್ಯಾರ್ಥಿಗೆ ಉದ್ಯೋಗ ಇಲ್ಲ ಅನ್ನೋದು ಫಿಕ್ಸ್. ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ 2018 ಶೇಕಡ 18.8% ನಿರುದ್ಯೋಗ ಇತ್ತು. ಆದರೆ 2021 ವೇಳೆಗೆ ಶೇಕಡ 37.3% ಅಷ್ಟು ಇಂಜಿನಿಯರ್ಗಳು ನಿರುದ್ಯೋಗಿಗಳಾಗಿದ್ದಾರೆ. ದುಪ್ಪಟ್ಟು ಉದ್ಯೋಗ ಸೃಷ್ಟಿ ಮಾಡುವಂಥ ಭರವಸೆ ಪ್ರಧಾನಿ ಮೋದಿ ನೀಡಿದ್ರು. ಆದರೆ ದುಪ್ಪಟ್ಟು ಉದ್ಯೋಗ ಸೃಷ್ಟಿ ಮಾಡೋ ಬದಲು ದುಪ್ಪಟ್ಟು ನಿರುದ್ಯೋಗವನ್ನು ಸೃಷ್ಟಿ ಮಾಡಿರೋದಂತೂ ಸದ್ಯ. ಅದು ನಮ್ಮ ನಿಮ್ಮ ಕಣ್ಮುಂದೆ ಕೂಡ ಇದೆ. ಬಿಜೆಪಿಯ ಶಿಕ್ಷಣ ಸಚಿವರೊಬ್ಬರು, ನಾನು ಎಂದಿಗೂ ಕೂಡ ಕೋತಿಗಳು ಮನುಷ್ಯರಾಗಿ ಬದಲಾಗಿದ್ದನ್ನು ನೋಡೇ ಇಲ್ಲ, ನಮ್ಮ ಪೂರ್ವಜರು ಕೋತಿಗಳಾಗಿರೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ. ಅಂದರೆ ಮಾನವ ಸೃಷ್ಟಿಯ ತೇರಿಯನ್ನೇ ಇವರು ವಿರೋಧ ಮಾಡ್ತಾ ಇದ್ದಾರೆ. ಏನೇ ಇರಲಿ, ಜನರು ಈಗ ಮಾನವನಿಂದ ಮಂಗ ಆಗೋ ಹಂತವನ್ನು ನಾವೆಲ್ಲರೂ ಕಣ್ಣಾರೆ ನೋಡಬಹುದು ಅಂತ ಅನ್ಸುತ್ತೆ. ಶಿಕ್ಷಣಕ್ಕೆ ಪಾಶ್ಚಿಮಾತ್ಯದಿಂದ ಸಮಸ್ಯೆ ಆಗ್ತಾ ಇದೆ. ನಿಮಗೆ ಹವಾಮಾನ ಬದಲಾವಣೆ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ನೀವು ಜ್ಯೋತಿಷ್ಯ ವಿದ್ಯೆ ವಾಸ್ತುವನ್ನು ಕಲೀರಿ ಅಂತ ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಹೇಳ್ತಾರೆ. ಬಿಜೆಪಿ ನಾಯಕರು ಇಂಥ ಹೇಳಿಕೆಯನ್ನು ನೀಡೋ ನಡುವೆ ಬಿಜೆಪಿ ಸರ್ಕಾರ ಪಠ್ಯಪುಸ್ತಕವನ್ನು ಬದಲಾವಣೆ ಮಾಡೋದ್ರಲ್ಲಿ ಬ್ಯುಸಿಯಾಗಿಬಿಟ್ಟಿದೆ. NCERT ಪಠ್ಯಪುಸ್ತಕದಿಂದ ಬಾಬ್ರಿ ಧ್ವಂಸದ ಪಾಠವನ್ನೇ ತೆಗೆದುಹಾಕಲಾಗಿದೆ. ಬಾಬ್ರಿ ಮಸೀದಿಯನ್ನು ತೆಗೆದ್ರು, ಈಗ ಅದರ ಪಾಠವನ್ನು ಸಹ ತೆಗೆದುಬಿಟ್ರು. ಅಂದರೆ 2002 ದಂಗೆನೇ ಆಗಿಲ್ಲ ಅನ್ನುವಂಥ ಸ್ವರಚಿತ ಇತಿಹಾಸ ಸೃಷ್ಟಿಸೋ ಪ್ರಯತ್ನ ಮಾಡ್ತಿದ್ದಾರೆ. ನಮ್ಮ ದೇಶದಲ್ಲಿ 1,00,000 ಶಾಲಾ ಶಿಕ್ಷಕರ ಹುದ್ದೆ ಖಾಲಿ ಇದೆ. ಆದರೆ ಆ ಹುದ್ದೆನ ಯಾಕೆ ಭರ್ತಿ ಮಾಡಲಾಗ್ತಿಲ್ಲ ಅನ್ನೋದಕ್ಕೆ ಯಾರ ಬಳಿಯೂ ಉತ್ತರ ಇಲ್ಲ. ಇನ್ನು ಉನ್ನತ ಶಿಕ್ಷಣದಲ್ಲಿ ಅಲ್ಪಸಂಖ್ಯಾತರ ಅಡ್ಮಿಷನ್ ಕಡಿಮೆ ಆಗಿದೆ. ಇನ್ನು ಮೌಲಾನಾ ಆಜಾದ್ ಸ್ಕಾಲರ್ಶಿಪ್ ಕ್ಯಾನ್ಸಲ್ ಆಗಿದೆ. ದೇಶದಲ್ಲಿ ಶಿಕ್ಷಣ ಕ್ಷೇತ್ರದ ಸ್ಥಿತಿ ಹೇಗಿದೆ ಅನ್ನೋದನ್ನು ನೀವು ಒಬ್ಬ ಲಾಯರ್ನ ಹೇಳಿಕೆಯನ್ನು ನೋಡಿ ತಿಳಿಬಹುದು. ಆಧಾರ್ ಮಾಹಿತಿ 15 ದಪ್ಪದ 13 ಎತ್ತರದ ಗೋಡೆಯೊಳಗಿರುವ ಕೋಣೆಯಲ್ಲಿ ಸುರಕ್ಷಿತವಾಗಿದೆ ಅಂತ ಬಾಲಿಷ ಹೇಳಿಕೆಯನ್ನು ಕೇಂದ್ರ ಸರ್ಕಾರದ ವಕೀಲರೊಬ್ಬರು ಸುಪ್ರೀಂ ಕೋರ್ಟ್ಗೆ ನೀಡಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಯಾವುದೇ ಮಹತ್ತರವಾದಂಥ ಬದಲಾವಣೆಯನ್ನು, ಅಭಿವೃದ್ಧಿಯನ್ನು ಪ್ರಧಾನಿ ಮೋದಿಯವರು ಮಾಡದಿದ್ದರೂ ಕೂಡ ಒಂದು ಕಾರ್ಯವನ್ನು ಮಾತ್ರ ಸಫಲವಾಗಿ ಮಾಡಿದ್ದಾರೆ. ಭಾರತದಲ್ಲಿ ದುಡ್ಡಿನ ಮೂಲಕ ಆಸೆ ಆಮಿಷಗಳನ್ನು ಒಡ್ಡಿ ಬಾಯಿ ಮುಚ್ಚೋ ಕೆಲಸವನ್ನು ಸರಿಯಾದ ಪ್ಲಾನ್ ಪ್ರಕಾರನೇ ಮಾಡ್ತಿದ್ದಾರೆ. ಎಲ್ಲ ಗೊತ್ತಿದ್ದು ಕೂಡ ಏನೂ ಗೊತ್ತಿಲ್ಲದೆ ಇರೋ ಹಾಗೆ ಒಂದಿಷ್ಟು ಮಂದಿ ಸುಮ್ಮನೆ ಇದ್ದಾರೆ ಅಷ್ಟೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.